ಹಾಗೆ ಜಿಲ್ಲೆ ಜಿಲ್ಲೆಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಮಕ್ಕಳಲ್ಲಿ ಹೆಚ್ಚಿದ ಕೊರೋನಾ ತಾಂಡವ ಮಕ್ಕಳನ್ನ ಹೆಚ್ಚೆಚ್ಚು ಕಾಡಿದೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಕಾಣಿಸ್ಕೊಂಡಿದೆ. ಬೆಂಗಳೂರು ಒಂದು ಅಂತಲೇ ಅಲ್ಲ, ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ನಾವು ನಿಮಗೆ ಅಂಕಿ ಅಂಶಗಳ ಸಮೇತವಾಗಿ ಜಿಲ್ಲಾವಾರು ಮಾಹಿತಿಯನ್ನು ಕೊಡ್ತೀವಿ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಸೋಂಕು ಬಂತು, ಅದರಲ್ಲಿ ಮಕ್ಕಳಿಗೆ ಎಷ್ಟು ಬಂತು, ಅದರಲ್ಲಿ ಏನಾಯಿತು, ಜೂನ್ ತಿಂಗಳ ಲೆಕ್ಕಾಚಾರ ಏನು, ಒಟ್ಟಾರೆ ಲೆಕ್ಕಾಚಾರ ಏನು, ಇದೆಲ್ಲವನ್ನ ಕೂಡ ಒಂದೊಂದಾಗಿ ಶಿವಮೊಗ್ಗದಿಂದ ನೋಡ್ಕೊಂಡು ಹೋಗೋಣ. ಈಗ ಶಿವಮೊಗ್ಗದಲ್ಲಿ ಒಟ್ಟು ಕೇಸು 63,329, ಜೂನ್ ಕೇಸು 10,593, ಮಕ್ಕಳಿಗೆ ತಗುಲಿರತಕ್ಕಂಥ ಸೋಂಕು 1,066. ಅಂದರೆ ಅಲ್ಲಿಗೆ ಮೊದಲನೇ ಅಲೆನೂ ಸೇರಿದಂತೆ ನಾವು ಹೇಳ್ತಾ ಇರೋದು. ಮೊದಲನೇ ಅಲೆಯಿಂದ ಇಲ್ಲಿ ತನಕ ಶಿವಮೊಗ್ಗದಲ್ಲಿ ದಾಖಲಾಗಿರೋ ಒಟ್ಟು ಕೇಸ್ಗಳು 63,329. ಈ ಜೂನ್ ತಿಂಗಳಲ್ಲಿ, ಅಂದರೆ ಈಗಾಗಲೇ ಜೂನ್ ತಿಂಗಳು ನಾವು ಕೊನೆಗೆ ಬರ್ತಾ ಇದ್ವಿ, ಇವತ್ತಾಗಲೇ 27ನೇ ತಾರೀಕು, ಈ 27 ದಿನದಲ್ಲಿ 10,593 ಕೇಸ್ ಬಂದಿದೆ. ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಕ್ಕಳಿಗೆ ಕಾಣಿಸ್ಕೊಂಡಿರ್ತಕ್ಕಂಥ ಸೋಂಕು 1,066. ಇದು ಶಿವಮೊಗ್ಗ ಲೆಕ್ಕಾಚಾರ. ಮಂಡ್ಯಕ್ಕೆ ಹೋಗೋಣ. ಮಂಡ್ಯ ಕಥೆ ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಒಟ್ಟು ಕೇಸ್ ಇಲ್ಲಿ ತನಕ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಮಂಡ್ಯದಲ್ಲಿ 69,815 ಟೋಟಲ್, ಎರಡು ಅಲೆ ಸೇರಿ. ಜೂನ್ ತಿಂಗಳಲ್ಲಿ 27 ದಿವಸದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಸೋಂಕು 8,436, ಮಕ್ಕಳಿಗೆ ಕಾಣಿಸ್ಕೊಂಡಿರ್ತಕ್ಕಂಥ ಸೋಂಕು 1,003. ಜೂನ್ ತಿಂಗಳಲ್ಲಿ 8,436 ಒಟ್ಟಾರೆ ಕೇಸು, ಮಕ್ಕಳಿಗೆ ಸೋಂಕು 1,003. ಇದು ಮಂಡ್ಯದ ಲೆಕ್ಕ ನೀವು ನೋಡ್ತಾ ಇರತಕ್ಕಂಥದ್ದು. ಇಲ್ಲಿಂದ ಚಿಕ್ಕಮಗಳೂರಿಗೆ ಹೋಗೋಣ. ಚಿಕ್ಕಮಗಳೂರು ಜಿಲ್ಲೆಯ ಲೆಕ್ಕಾಚಾರವನ್ನು ನೋಡೋಣ. ಒಟ್ಟು ಕೇಸ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು 45,218. ಜೂನ್ ತಿಂಗಳ ಕೇಸು 6,956, ಮಕ್ಕಳಿಗೆ ಕಾಣಿಸ್ಕೊಂಡಿರ್ತಕ್ಕಂಥ ಸೋಂಕು 766. ಅದಕ್ಕೆ ತಕ್ಕಂತೆ ಇದೆ ನಂಬರ್ಸು, ಆ ಒಟ್ಟಾರೆ ಕೇಸ್ ಏನಿದೆ ಅದಕ್ಕೆ ತಕ್ಕಂತೆ ಎರಡೂ ಅಲೆ ಸೇರಿ ನಾವು ಕೊಡ್ತಾ ಇರೋದು. ಎರಡೂ ಅಲೆಯ ಸೇರಿ ಮಕ್ಕಳಿಗೆ 766. ಓಕೆ, ಇನ್ನು ಮೈಸೂರಿಗೆ ಹೋಗೋಣ. ಮೈಸೂರು ಕತೆ ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮೈಸೂರಿನಲ್ಲಿ ಇಲ್ಲಿ ತನಕ ಒಟ್ಟಾರೆ ಕಾಣಿಸ್ಕೊಂಡಿರ್ತಕ್ಕಂಥ ಸೋಂಕು 1,65,032. ಜೂನ್ ತಿಂಗಳಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು 21,064, ಮಕ್ಕಳಿಗೆ ಸೋಂಕು 710. ವೆರಿ ಲೆಸ್, ಮೈಸೂರು ತುಂಬ ಕಡಿಮೆ. 1,65,032 ಕಂಪೇರ್ ಮಾಡಿದ್ರೆ ಮಕ್ಕಳಿಗೆ ಬಂದಿರೋದು ಬರೀ 710. ಓಕೆ, ಮಕ್ಕಳ ವಿಚಾರದಲ್ಲಿ ಮೈಸೂರು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಹಾಗಾದರೆ ಇದು ಮೈಸೂರಿನ ಲೆಕ್ಕ. ಹಾಸನ ಜಿಲ್ಲೆಗೆ ಹೋಗೋಣ. ಅಲ್ಲಿನ ಕಥೆ ಏನು ಅಂತ ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಒಟ್ಟಾರೆ ಇಲ್ಲಿ ತನಕ ಕಾಣಿಸ್ಕೊಂಡಿರ್ತಕ್ಕಂಥ ಸೋಂಕು 1,858. ಜೂನ್ ತಿಂಗಳಲ್ಲಿ ಬಂದಿರೋ ಕೇಸು 15,161, ಮಕ್ಕಳಿಗೆ ಬಂದಿರತಕ್ಕಂಥ ಸೋಂಕು 703. ಇಲ್ಲೂ ಅಷ್ಟೇ, ಹಾಸನದಲ್ಲೂ ಕೂಡ ಮಕ್ಕಳಿಗೆ ತುಂಬ ಕಡಿಮೆ ಇದೆ. ಮೈಸೂರು, ಹಾಸನ ಎರಡೂ ಕಡೆ ಮಕ್ಕಳಿಗೆ ತುಂಬ ಕಡಿಮೆ ಪಾಸಿಟಿವಿಟಿ ರೇಟ್. ಓಕೆ, ಹಾಸನ ಆಯಿತು. ನೆಕ್ಸ್ಟ್ ಇಲ್ಲಿಂದ ಏನು ನಮ್ಮ ಜಿಲ್ಲೆ ಹಾಸನ ಜಿಲ್ಲೆಯಲ್ಲಿ ಕರೋನಾ ಕೇಸಸ್ಸು ಕಡಿಮೆ ಆಗ್ತಾ ಇದೆ. ಈಗಾಗಲೇ ತಜ್ಞರ ವರದಿ ಪ್ರಕಾರ ಮುಂದೆ 3ನೇ ಅಲೆ ಬರೋ ಸಂಭವ ಇರೋದ್ರಿಂದ, ಅದರಲ್ಲಿ 3ನೇ ಅಲೆಯಲ್ಲಿ ಮಕ್ಕಳಿಗೆ ಎಫೆಕ್ಟ್ ಆಗೋದ್ರಿಂದ ಈಗಾಗಲೇ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದೀವಿ. ಇಲ್ಲಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗೋಣ. ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡ, ಒಟ್ಟು ಕೇಸು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ತನಕ ಕಾಣಿಸ್ಕೊಂಡಿರ್ತಕ್ಕಂಥದ್ದು 91,411. ಜೂನ್ ತಿಂಗಳಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಕೇಸ್ ಸಂಖ್ಯೆ 14,676. ಮಕ್ಕಳಿಗೆ ತಗುಲಿರುವ ಸೋಂಕು 579. ಇಲ್ಲೂ ಕೂಡ ಮಕ್ಕಳಿಗೆ ತುಂಬ ಕಡಿಮೆ ಇದೆ, ಮಕ್ಕಳಿಗೆ ಬರ್ತದೆ ಸತ್ಯ. ಈಗಾಗಲೇ ಮಕ್ಕಳಿಗೆ ಬಂದು ಹೋಗಿದೆ. ಹೆಚ್ಚಿನ ಪೀಡಿಯಾಟ್ರಿಕ್ ಒಪಿನಿಯನ್ ಪ್ರಕಾರ ಇವನ್ ನನ್ನ ಕ್ಲಿನಿಕಲ್ಲಿ ನಾನು ಒಬ್ಬ ಫ್ಯಾಮಿಲಿ ಫಿಸಿಷಿಯನ್ ಆಗಿರೋದ್ರಿಂದ ನನ್ನ ಮಕ್ಕಳನ್ನು ಸಹ ನೋಡ್ತೇನೆ, ಒಬ್ಬ ಕುಟುಂಬ ವೈದ್ಯನಾಗಿ. ಇಲ್ಲಿ ಮಕ್ಕಳಿಗೆ ಬಂದು ಹೋಗಿದೆ, ಅದು ತುಂಬ ಗಂಭೀರ ಇಲ್ಲ. ಆದರೆ ಮಕ್ಕಳಿಗೆ ಬಂದಾಗ ಜಾಗ್ರತೆ ವಹಿಸಬೇಕು, ಯಾಕಂದರೆ ಮಕ್ಕಳಿಂದ ಹಿರಿಯರಿಗೆ ಆಗ್ತದೆ. ಮಕ್ಕಳು ವಾಹಕರಾಗಿ ಕೆಲಸ ಮಾಡ್ತಾರೆ. ಮಕ್ಕಳ ಬಗ್ಗೆ ಪ್ಯಾನಿಕ್ ಆಗುವ ಅಗತ್ಯ ಇಲ್ಲ. ನನಗೆ ಗೊತ್ತಿದ್ದ ಹಾಗೆ ಮಕ್ಕಳು ಈಗ ಅವರ ಬದುಕಿನ ಒಂದು ಮುಖ್ಯ ಹಂತದಲ್ಲಿ ನಮ್ಮ ಭಾರತದ ಜನಸಂಖ್ಯೆಯಲ್ಲಿ ಅವರೇ ಇದ್ದಾರೆ, ಮಕ್ಕಳಿದ್ದಾರೆ. ಯಾಕಂದರೆ ಒಂದು 30% ಮಕ್ಕಳು ಇರ್ಬೋದು, 1800. ಅವರ ಬದುಕು ನಮಗೆ ಮುಖ್ಯ. ಆದರೆ ಏನು ಮಾಡಿದೆವು ನಾವು, ಲಾಕ್ಡೌನ್ ಮಾಡಿದ್ರಿಂದ, ಶಾಲಾ ಕಾಲೇಜುಗಳನ್ನು ಮುಚ್ಚಿದ್ರಿಂದ
ಮತ್ತೆ ಸ್ಕೂಲ್ ಎಲಿಮೆಂಟರಿ ಸ್ಕೂಲ್ ಮುಚ್ಚಿಂದ ಮಕ್ಕಳಿಗ ಆ ಇಮ್ಯುನಿಟಿ ಬಂದಿದೆ, ಯಾಕಂದ್ರೆ ಹಿರಿಯವರಿಗೆಲ್ಲ ಬಂದು ಹೋಗಿದ್ರಿಂದ ಮಕ್ಕಳಿಗೂ ಇಮ್ಯುನಿಟಿ ಬಂದಿದೆ. ಅದನ್ನ ನಾವು ಗಂಭೀರವಾಗಿ ತಕೊಂಡು ಮಕ್ಕಳನ್ನ ಬರುವುದಿಲ್ಲ ಅಂತೇಳಿ ಅಲ್ಲ, ಬಂದು ಹೋಗಿದೆ ಎಷ್ಟರವರೆಗೆ. ಇನ್ನು ಮೂರನೇ ವೇವ್ ಅಲ್ಲಿ ಮಕ್ಕಳಿಗೆ ಬರ್ತದೆ, ಯಾಕಂದ್ರೆ ಫಸ್ಟ್ 60ರವರೆಗೆ ಬಂತು, ಈಗ 30-40ರವರೆಗೆ ಬಂತು, ಇನ್ನು ಮಕ್ಕಳಿಗೆ ಅದೆಲ್ಲ ಸುಳ್ಳು. ಅವ್ರಿಗೆ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೆಲ್ಲ ಬಂದು ಹೋಗಿದೆ, ಇಮ್ಯುನಿಟಿ ಆಗಿದೆ. ಮಾತ್ರ ವ್ಯಾಕ್ಸಿನ್ ತಗೊಂಡ ಮೇಲೆ ಕೆಲವು ಜನ ಹೇಳಿದರು ವ್ಯಾಕ್ಸಿನ್ ತಗೊಂಡು ಪ್ರಯೋಜನ ಇಲ್ಲ, ಅದರಲ್ಲಿ ನೀರಿರುವುದು ನಂಗೆ ಮತ್ತೆ ಪುನಃ ಬಂತು ಅಂತ. ಇಲ್ಲ, ವ್ಯಾಕ್ಸಿನ್ ತಗೊಂಡ ಮೇಲೆ ಇನ್ಫೆಕ್ಷನ್ ಬರ್ತದೆ, ಕಾಯಿಲೆ ಗಂಭೀರ ಆಗುವುದಿಲ್ಲ. ಓಕೆ, ತುಮಕೂರಿಗೆ ಹೋಗೋಣ. ಇಲ್ಲಿಂದ ತುಮಕೂರಿನ ಕಥೆ ಏನು ಅಂತ, ತುಮಕೂರಿನಲ್ಲಿ ಒಟ್ಟು ಇಲ್ಲಿ ತನಕ ಕಾಣಿಸ್ಕೊಂಡಿರ್ತಕ್ಕಂಥ ಕೇಸಸ್ಸು 114,504, ಎರಡು ಅಲೆಗಳು ಸೇರಿ. ಅದರಲ್ಲಿ ಜೂನ್ ತಿಂಗಳಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಕೇಸು 10,370, ಮಕ್ಕಳಿಗೆ ಬಂದಿರತಕ್ಕಂಥ ಸೋಂಕು 512. ಇಲ್ಲೂ ಕೂಡ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. 114,504 ಕೇಸ್ಗಳ ಪೈಕಿ ಕೇವಲ 512 ಮಕ್ಕಳಿಗೆ ಬಂದಿರತಕ್ಕಂಥದ್ದು, ಕೇವಲ 512 ಕೇಸ್ಗಳು ಮಾತ್ರ ಮಕ್ಕಳಲ್ಲಿ ಕಾಣಿಸ್ಕೊಂಡಿದೆ. ಈಗ ಸರ್ಕಾರದ ನಿರ್ದೇಶನದ ಪ್ರಕಾರ ನಾವು ಮೂರನೇ ಅಲೆಗೆ ಸಿದ್ಧ ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಈಗಾಗಲೇ ತುಮಕೂರು ಜಿಲ್ಲೆ ವ್ಯಾಪ್ತಿಯಲ್ಲಿ 32 ಆಸ್ಪತ್ರೆಗಳನ್ನ ನಾವು ನೋಟಿಫೈ ಮಾಡಿದ್ದೀವಿ. ಅದರಲ್ಲಿ 2 ಮೆಡಿಕಲ್ ಕಾಲೇಜಸ್ ಇದೆ, ಹಾಗೆ 9 ತಾಲೂಕು ಆಸ್ಪತ್ರೆಗಳು, ಹಾಗೆ 1 ಜಿಲ್ಲಾಸ್ಪತ್ರೆ. ಒಟ್ಟಾರೆಯಾಗಿ ಸುಮಾರು 580 ಹಾಸಿಗೆಗಳನ್ನ ನಾವು ಪೀಡಿಯಾಟ್ರಿಕ್ ಕೇಸಸ್ ಅಂದ್ರೆ ಮಕ್ಕಳಿಗೆ ಚಿಕಿತ್ಸೆ ಕೊಡೋದಕ್ಕೋಸ್ಕರನೇ ನಾವು ರೆಡಿ ಮಾಡಿದ್ದೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹೋಗೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು ಕೇಸ್ಗಳ ಸಂಖ್ಯೆ 59,372 ಇಲ್ಲಿ ತನಕ ಒಟ್ಟಾರೆ ಕಾಣಿಸ್ಕೊಂಡಿರೋದು. ಜೂನ್ ತಿಂಗಳಲ್ಲಿ ಕಾಣಿಸ್ಕೊಂಡಿರೋ ಕೇಸ್ಗಳ ಸಂಖ್ಯೆ 5,545, ಮಕ್ಕಳಿಗೆ ಸೋಂಕು 509. ಇಲ್ಲಿ ಜಾಸ್ತಿ ಆಯಿತು ಆ್ಯಕ್ಚುಲಿ, ಯಾಕೆಂದರೆ ಇಲ್ಲಿ ಒಟ್ಟಾರೆ ಬಂದಿರೋದೇ 60,000 ಕೇಸು. 60,509 ಅಂತಂದರೆ ಪರ್ಸೆಂಟೇಜ್ ಪಾಸಿಟಿವಿಟಿ ರೇಟ್ ಮಕ್ಕಳಲ್ಲಿ ಜಾಸ್ತಿ ಆಗಿದೆ.